ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಚಿಕ್ಕಮಗಳೂರು ಕಡೆಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಂತೂ ಫೈನಲಾಗಿ ಚಿಕ್ಕಮಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಕಾರಲ್ಲಿ ತುಂಬಾ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಿದ್ವಿ. ಇಲ್ಲಿ ಮಧ್ಯಾಹ್ನ ಹೋಟೆಲ್ಗೆ ಬಂದು ಮುದ್ದೆ ಊಟ ತಗೊಂಡು ಇಲ್ಲಿಗೆ ವ್ಲಾಗ್ ಸ್ಟಾಪ್ ಮಾಡಿದ್ದೆ. ಸೊ ಬನ್ನಿ, ಇಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಗೈಸ್, ಊಟ ಎಲ್ಲ ಆಯ್ತು ಗೈಸ್, ಈಗ ನಮ್ಮ ಜರ್ನಿನ ಶುರು ಮಾಡೋಣ. ತಣ್ಣ ಗಾಳಿ ಬೇರೆ ಬೀಸೈತೆ, ಟೈಮ್ ಈಗ 2:30 ಅಲ್ಲ, 2:30 2:05 ಎಲ್ಲಿ ಇಲ್ಲಯ ಗೈಸ್, ವಾಶ್ರೂಮ್ ಬೇರೆ ಅರ್ಜೆಂಟ್ ಆಗೈತೆ. ಏ ಮ್ಯಾಕ್ ಹೋಗು, ನೀವು ಇಟ್ಕೊಳ್ಳ, ನಾನು ಹುಯ್ಬೇಕು. ಹುಯ್ದೆ ನೀನು? ಹೋಗೋ ವಿಡಿಯೋ ಮಾಡ್ಕತ್ತಿ ನೋಡು. ಹುಯ್ದೆ ನೀನು? ಕೊಡು ಕೊಡು ನೋಡು, ವಿಡಿಯೋನೇ ಆಯ್ತಲ್ಲ ಕಣ. ಊಟ ಮಾಡಿ ಕೆಲ್ಸ ಮುಗ್ಸಾಯ್ತು, ಇವಾಗ ಏನ್ ಸಮಾಧಾನ ಗೊತ್ತಾ? ವಿಡಿಯೋ ಆಗದೆ ಏನ್ ಮಾಡಿದ್ರ ಅಷ್ಟೇ ಪಕ್ಕ ಹಾಕ್ಬೇಕು. ನಿನ್ ಮೊದ್ಲಲ್ಲಿ ವಿಡಿಯೋ ಮಾಡಿದ್ಯಾ ತಾನೆ? ನಿನ್ ಮಾತ್ರ ಮಾಡಿರೋದು ಟೈಮ್ ಬರ್ಲಿಲ್ಲ, ಅದು ನೀನು ಹಾಕ್ಬಿಟ್ಟು ಇದೆ ಅಂತ ನಾ ಹಿಡ್ಕೊಂಡಿದ್ದೀನಿ. ನೀನ್ ವಿಡಿಯೋ ಹಾಕ್ಬಿಟ್ಟು ಹೋಗೋನೆ ಅಂತ ಹಿಡ್ಕೊಂಡಿದ್ದೀನಿ, ಆಮೇಲೆ ನೋಡ್ತೀನಿ ವಿಡಿಯೋ ಐತಾ ಇಲ್ಲ. ಏನ್ ವಿಡಿಯೋ ಅವನು ನಂಗೆ ಫೋನ್ ಕೊಟ್ನಲ್ಲ, ಅಲ್ಲ ಫೋನ್ ಕೊಡಿ ಇಲ್ಲಿ ವಿಡಿಯೋ ಮಾಡ್ತೀನಿ ಅಂದಲ್ಲ, ಅದಕ್ಕೆ ನಾನು ಅಷ್ಟೊತ್ತಿಗೆ ವಿಡಿಯೋ ನಾನ್ ಮಾಡ್ತಿದ್ದೆ. ಅವನಿಗೆ ಫೋನ್ ಕೊಡೋ ಟೈಮಲ್ಲಿ ನಾನು ವಿಡಿಯೋ ಪಾಸ್ ಮಾಡಿದ್ದೆ, ಗೊತ್ತಿತ್ತು. ಅಯ್ಯೋ ಆದ್ರೂ ಮಾಡಿದ ನೋಡು, ಫುಲ್ ಮಾಡೋನೆ ಹಾಕ್ಬಿಡೋಂಗೆ. ಅದ್ ನಿನ್ ಮಾತ್ರ ಕಾಲ್ಗಿಲ್ಲ ಎತ್ತಿದೆ ಎಲ್ಲ. ಮಿಸ್ ಆಯ್ತು, ಬೇಡ ಬೇಡ ಬೇಡ, ನಡಿ ನಡಿ, ಬರ್ಬೇಕಾದ್ರೆ ಬರ್ತಾರೆ. ಇದು ಬೇಡ ಲೆಫ್ಟ್ ಬ್ರೋ, ಇಲ್ಲಿಂದ ಘಾಟ್ ಸೆಕ್ಷನ್. ಗೈಸ್ ಇಲ್ಲಿಂದ ಈಗ ಘಾಟ್ ಸೆಕ್ಷನ್ ಅಂತೆ ರಾಘು, ಹಂಗೆ ಹೋಯ್ತು ಹೋಯ್ತು, ಸ್ವಲ್ಪ ಸೈಡಲ್ಲೇ ಹೋಗು. ಯಾಕೆ ಹೇಳು, ನಾನು ಅವಾಗ ಅವಾಗ ವಾಂತಿ ವಾಂತಿ ಅಂತಿರ್ತೀನಿ, ನೀನು ಹಂಗಂಗೆ ಸೈಡಿಗೆ ಹಾಕ್ಬಿಡು. ಅಯ್ಯ ಏನ್ ಪೋ, ಚೆಕ್ಕಿಂಗ್ ಏನೋ ಮಾಡ್ತಾವ್ರೆ. ಎಷ್ಟು? 50 ರೂಪಾಯಿ. ಗೈಸ್ ಎಂಟ್ರೆನ್ಸ್ ಫೀಸ್ ಅನ್ಸುತ್ತೆ ಇಲ್ಲಿ. ನಮ್ಮನ್ನೇ ಕಾಯುವಾಗ ಮೇಲೆ ಇನ್ನೂ ಸೈಕೈದು ರೋಡ್, ಇದೇನು ಇಲ್ಲ. ಕೊಟ್ರಿ ಚೀಟಿ ವಿವರ್ಸ್ ತೋರ್ಸೋಣ. ಆಮೇಲೆ ತೋರ್ಸೋಣ ಬಿಡ. ಹ್ಮ್ ನೋಡ್ದ ಆಟಿಟ್ಯೂಡ್, ಆಟಿಟ್ಯೂಡ್ ದಯಾ. ಗೈಸ್ 20 ರೂಪಾಯಿ ಟಿಕೆಟ್ ಇಲ್ಲಿಗೆ ಬಂದ್ರೆ ಎಂಟ್ರಿ ಫೀಸ್ ಅಷ್ಟೇ ದಯಾ. ಗೈಸ್ ರೋಡ್ ಮಾತ್ರ ಇಲ್ಲಿ ಚಿಂದಿಗುರು. ಇನ್ನ ಆಫ್ ರೋಡಿಂಗ್ ಶುರು, ಇನ್ನೇನ್ ಸ್ವಲ್ಪ ದೂರ ಐತೆ, 1-3 ಕಿಲೋಮೀಟರ್ ಐತೆ ಫುಲ್ ಟಾಪಿಗೆ ರೀಚ್ ಆಗಕ್ಕೆ. ಟಾಪಿಗಲ್ಲ, ಆದ್ರೆ ಅಲ್ಲೊಂದ್ ಕಡೆ ಕಾರ್ ನಿಲ್ಸ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಬೇಕು ಸ್ವಲ್ಪ ದೂರ. ಎಲ್ಲಿಗೆ ಈಗ ಕರೆಕ್ಟ್? ಈಗ ಅಲ್ಲಿಗೆನಾ ಹೋಗ್ತಿರೋದು? ಚಲೋ ಚಲೋ. ಗೈಸ್ ಇಲ್ಲೆಲ್ಲ ನೋಡಿ, ಇಲ್ಲಿ ಇಲ್ಲಿ ಪ್ಲಾಸ್ಟಿಕ್ಸ್ ಎಲ್ಲ ಹೆಂಗೆಂಗೆ ಎಷ್ಟೇ ಹೋಗಿದ್ದಾರೆ. ಬಟ್ ಯಾರ ಹಿಂಗೆ ಇಂಥ ಪ್ಲೇಸಿಗೆಲ್ಲ ಬಂದಾಗ ಯಾರು ಈ ಥರ ಕೆಲಸ ಅಂತೂ ಮಾಡೋಕ್ಕೆ ಹೋಗ್ಬಿಡಿದ್ರು. ಒಂದು ಸಣ್ಣ ಚಾಕ್ಲೇಟ್ ಪೇಪರ್ ಕೂಡ ಅಷ್ಟೇ ಈ ಥರ ಹಿಂಗೆ ಎಲ್ಲೂ ಎಸಿಯಕ್ಕೆ ಹೋಗ್ಬಿಡಿ. ಬನ್ನಿ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಇವಾಗ ತೋರಿಸ್ತೀನಿ. ಚಲೋ ಚಲೋ ಚಲೋ.
ಗಾಯ್ಸ್ ಸೀರಿಯಸ್ಲಿ ಹೇಳ್ತೀನಿ, ವ್ಯೂ ಮಾತ್ರ ಕ್ರೇಜಿ ಗುರು. ನೋಡಿ ಇಲ್ಲಿ ಮೋಡ ಎಲ್ಲ ಇಲ್ಲಿಲ್ಲೇ ಐತೆ ನೋಡಿ, ಇಲ್ಲಿ ತಣ್ಣು ಗಾಳಿ ಬೇರೆ ಬೀಸೈತೆ. ಕ್ರೇಜಿ, ಇಲ್ಲಿ ಕಾರ್ ಇಲ್ಲಿ ಪಾರ್ಕ್ ಮಾಡಿದೀವಿ. ಈಗ ನಂದು ವಾಯ್ಸ್ ಈಗ ಜಾಸ್ತಿ ಕೇಳ್ತೈತಲ್ವ ಗೊತ್ತಿಲ್ಲ, ಯಾಕಂದ್ರೆ ಗಾಡಿ ಬೇರೆ ಐತಾ. ಕ್ರೇಜಿ ಮಾತೇ ಇಲ್ಲ, ಮಾತೇ ಇಲ್ಲ. ನೋಡಲಿ ಮೋಡ, ಮೋಡ ನೋಡಲಿ ಹೆಂಗೆ ಮೋಡ ಇದೆ. ಇಲ್ಲಿ ನಾನು ಏನೇ ಮಾತಾಡಕ್ಕೆ ಟ್ರೈ ಮಾಡಿದ್ರು ವಾಯ್ಸು ಪ್ರಾಪರಾಗಿ ಕೇಳಿಲ್ಲ, ಬರೀ ಗಾಳಿ ಸೌಂಡೇ ಕೇಳೈತೆ. ವ್ಯೂ ಮಾತ್ರ ಗುರು ಕ್ರೇಜಿ ಮಾತ್ರ. ನಂಗಂತೂ ಅಲ್ಲಿ ನಿಜ ಏನು ಮಾತಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ, ಪಾ ಪ್ರಕೃತಿನ ನೋಡಿ. ಸೊ ನಮ್ಮ ಮುಂದೆನೆ ಮೋಡ ಹೆಂಗೆ ಓಡಾಡೋದು ಗೊತ್ತಾ, ಅದು ನಾನು ದೂರದಿಂದ ನೋಡ್ತಿದ್ದೆ, ಇವಾಗ ಅದನ್ನು ಹತ್ತಿರದಿಂದ ನೋಡಿದ ತಕ್ಷಣ ನನ್ನ ಮನಸ್ಸು ಎಷ್ಟು ಖುಷಿ ಆಯಿತು ಅಂದರೆ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಈಗ ಸ್ವಲ್ಪ ಮೋಡ ಎಲ್ಲ ಬರ್ತೈತೆ ಜಾಸ್ತಿ, ಈಗ ಸ್ವಲ್ಪ ಅಲ್ಲಿ ಕಾಣ್ತಿಲ್ಲ ಅಲ್ಲಿ. ಈಗ ಅಲ್ಲಿ ಪಾಯಿಂಟ್ ನಾನು ಏನೇನು ಮಾತಾಡ್ತಿದ್ದೀನಿ ಜಾಸ್ತಿ ಗಾಳಿಲಿ ಏನು ಕೇಳಿಸಿಲ್ಲ. ಈಗ ಫುಲ್ಲು ಮೈಕ್ ಹತ್ರ ಇಟ್ಕೊಂಡು ಮಾತಾಡ್ತೀವಿ ಫುಲ್ಲು ಗಾಳಿ. ಇಬ್ರಿಗೂ ಸರಿಯಾಗಿ ಐತೆ, ಎಲ್ಲೇ ಹೋದ್ರು ಇವನ್ ಬಾ ಫೋಟೋ ತೆಗಿ, ಇವನ್ ಬಾ ನಿಲ್ಲು. ನೋಡಿಲ್ಲಿ ಸುಮಾರು ಜನ ಟೂರಿಸ್ಟ್ ಟೂರಿಸ್ಟ್ ಅವ್ರು ಬಂದಿದ್ದಾರೆ. ಹೇಗಿದೆ ಫ್ರೆಂಡ್ಸ್ ವಿವೋ? ಗೈಸ್ ಇಲ್ಲಿ ನಾವು ಎಷ್ಟು ದೂರ ನೆಟ್ಕೊಂಡು ಬಂದಿದ್ದೀವಿ ಅಂತ ನೋಡಿ, ಇಲ್ಲಿ ತೋರಿಸ್ತಿದ್ದೀವಿ. ಇಲ್ಲಿ ಕಾರು ಆಲ್ಟೋ ಕಾರು ಇಲ್ಲೇ ಇರುತ್ತೆ. ಅಂತೂ ಫೈನಲ್ ಆಗಿ ಅದೇ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಎಲ್ಲ ಬಂದ್ವಿ ಗೈಸ್. ಇವಾಗ ಈಗ ವಿವೋ ಫೋನ್ ಅಲ್ಲಿ ಈಗ ವಿವೋ ಫೋನ್ ಅಲ್ಲಿ ಈಗ ವ್ಲಾಗ್ ಮಾಡ್ತಿದ್ದೀನಿ, ಯಾಕೆಂದ್ರೆ ಅದ್ರಲ್ಲಿ ಚಾರ್ಜ್ ಬೇರೆ ಇಲ್ಲ. ಈ ಫೋನ್ ಅಲ್ಲಿ ಇದೆ ಬಟ್ ಅಲ್ಲಿ ಮುಂದಕ್ ಸ್ವಲ್ಪ ಬೇಕಲ್ಲ, ಸೊ ಅದಕ್ಕೆ ಮಾಡು. ಚಾರ್ಜ್ ಐತೇನೋ, ಇಟ್ಸ್ ಓಕೆ ಬ್ರೋ. ಶುರು ಮಾಡಿದೀವಿ ಇದೇ ಫೋನ್ ಅಲ್ಲಿ, ಈ ಫೋನ್ ನಾವು ಮರೆಯಂಗೆ ಇಲ್ಲ. ಏನಂತೀಯ? ಸ್ಟಾರ್ಟಿಂಗ್ ಮೆಟ್ಲಿಟ್ಟು ಜಾಗ ಮಾಡಿಯಂಗಿಲ್ಲ. ಹೌದೌದು ಗೈಸ್, ಬನ್ನಿ ಈಗ. ಈಗ ಮೈನ್ ಈಗ ಈಗ ನಾವು ಹೋಗಿದ್ವಲ್ಲ, ಈಗ ಆಕ್ಚುಲಿ ಈಗ ನಾವು ಹೋಗಿದ್ದು ಮುಳ್ಳನ್ಗಿರಿ ಬೆಟ್ಟಕ್ಕಲ್ಲ. ಆಯ್ತಾ, ಈಗ ನಾವು ಹೋಗಿದ್ದು ಮುಳ್ಳನ್ಗಿರಿ ಬೆಟ್ಟಕ್ಕಲ್ಲ. ಇವಾಗ ಅಲ್ಲಿಗೆ ಹೋಗಿದ್ದು ಸುಮ್ಮನೆ ಹಿಂಗೆ ನಾರ್ಮಲ್ ವ್ಯೂ ಪಾಯಿಂಟು. ಸೊ ಇವಾಗ ನಾವು ಹೋಗ್ತಿರೋದು ಮೈನು ಮುಳ್ಳನ್ಗಿರಿ ಬೆಟ್ಟಕ್ಕೆ. ಇವೇನಾಯ್ತು ಹಿಂಗೆ ಫಾಗು ಗೈಸ್, ನೋಡಿದ್ವಿ ಇಲ್ಲ. ತಗ 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 ಗೈಸ್, ಇಲ್ಲಿ ಬಸ್ ಬರ್ತೈತೆ ಅಂತ ನಾವಿಲ್ಲಿ ಸೈಡಿಗೆ ಕಾರ್ ಹಾಕೊಂಡಿದ್ದೀವಿ, ಅದು ಫಸ್ಟ್ ಪಾಸ್ ಆಗಲಿ ಅಂತ. ಯಾಕೆಂದ್ರೆ ರೋಡ್ ಬೇರೆ ಸ್ವಲ್ಪ ಸಣ್ಣದ ರೋಡು, ಸೊ ಅದಕ್ಕೆ ಅಲ್ವಾ. ಅದು ಎಷ್ಟು ದೂರ ಮಾಡೋರು ಇಲ್ಲೆಲ್ಲ ಇಲ್ಲಿಗೆ ಗಾಡಿ ನಿಲ್ಸ ಟೈಮ್ ಆಗೈತೆ ನೋಡಿ ಗೈಸ್. ಇಲ್ಲೆಲ್ಲ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ಉದ್ದಕ್ಕೂ ಫ್ಲವರ್ ಬಿಡುತ್ತೆ. ಅದೇ 12 ವರ್ಷಕ್ಕೊಂದು ಫ್ಲವರ್ ಬಿಡುತ್ತಲ್ಲ, ನೀರ ಕುರಂಜಿ ಕುಂತಿಯಾನ ಅಂತ ಒಂದು ಫ್ಲವರ್ ಹೆಸರು, 12 ವರ್ಷಕ್ಕೆ ಬಿಡುತ್ತಂತೆ ಇಲ್ಲೆಲ್ಲ ಫುಲ್ಲು. ಆ ಬಂದಾಗ ಸೈಕ್ ಇರುತ್ತಂತೆ ಇಲ್ಲೆಲ್ಲ ಫುಲ್ಲು ಉದ್ದಕ್ಕೂ ಬರೀ ಅದೇ ಫ್ಲವರ್ಸ್ ಅಂತೆ. ಅರ್ಧ ಜನರು ಅದನ್ನೇ ನೋಡಕ್ಕಂತ ಬರ್ತಾರೆ ಮಾತ್ರ 12 ಇಯರ್ಸ್ಗೆ. ಈಗ ರೀಸೆಂಟಾಗಿ ಒಂದು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಬಿಟ್ಟಿತ್ತು, ಮತ್ತೆ ಈಗ ಅದನ್ನ ನಾವು ನೋಡಬೇಕು ಅಂದ್ರೆ 10 ವರ್ಷ ಕಾಯ್ಬೇಕು. 22 ಅಲ್ಲಿತ್ತು, ಗೈಸ್ ನಮ್ ಚಿರು ಸ್ವಲ್ಪ ರೋಡ್ ಏನಾದ್ರು ಮಿಸ್ ಮಾಡ್ಕೊಂಡಿರ್ಬೇಕು. ಆಕ್ಚುಲಿ ಈಗ ಬೇರೆ ಲೊಕೇಶನ್ ಕಿಗ ಬಂದಿದೀವಿ ತಿಗಾಮ್ಸ್ ಅಲ್ಲಿ. ಆದ್ಲ ವ್ಯೂ ಐತಿ ಇಲ್ಲಿ,
ಬರೀ ದೇವಸ್ಥಾನ ಅದು ಅದು ಅಷ್ಟು ದೂರ ಐತದು ಇಲ್ಲಿ ಅಲ್ಲಿ ಎಲ್ಲ ಮಧ್ಯ ಮಿಸ್ ಮಾಡಿ ಅದೇ ಮಿಸ್ ಆಗೈತೆ ಅದೇ ಹೇಳ್ತಿರೋದು ಇಲ್ಲಿ ಎಲ್ಲರೂ ಕೇಳೋಣ ಬಾರ ಲೋಕಲ್ ಅವ್ರನ್ನ ಇಲ್ಲಿ ಮೇನ್ ವ್ಯೂ ಪಾಯಿಂಟ್ ಎಲ್ಲಿ ಅಂತ ಗೈಸ್ ಮಿಸ್ ಮಾಡಿದೀವಿ ನಾವು ಆಯ್ತಾ ಮಿಸ್ ಮಾಡಿ ಈ ಸದ್ಯ ಬಿಸಿಲು ಬಂತು ಆ ಯಾವ್ದು ಮುಳ್ಳಿ ಯಾವ್ದದ ಅಲ್ಲಿ ಕಾಣಿಸಿದ್ಯಲ್ಲ ದೇವಸ್ಥಾನ ಬಟ್ ಅದೇ ರೋಡ್ ಮಿಸ್ ಆಗೈತೆ ಗುರು ಗೊತ್ತಿಲ್ಲ ಇವನಿಗೆ ಗೊತ್ತಿಲ್ಲ ಗೈಸ್ ಈಗ ವಾಪಸ್ ಈಗ ರಿಟರ್ನ್ ಈಗ ಹಾಸನ್ ಕಡೆಗೆ ಈಗ ಹೋಗ್ತಿದೀವಿ ಇವಾಗಂತೂ ಪ್ರೆಸೆಂಟ್ ಈಗ ಹೆಂಗೈತೆ ಅಂದ್ರೆ ವ್ಯೂ ಫುಲ್ ಫಾಗ್ ಗುರು ಈಗ ನಾವು ಫಾಗ್ ಮಧ್ಯದಲ್ಲಿ ಈಗ ನಾವು ಹೋಗ್ತಿದೀವಿ ಆದ್ರೆ ರೋಡ್ ಕಾಣಿಸ್ತಿದೆ ಬಟ್ ದೂರಕ್ಕೆ ರೋಡ್ ಕಾಣಿಸ್ತಿಲ್ಲ ಹೆಡ್ಲೈಟ್ ಹಾಕೊಂಡಿದ್ಯಾ ಯಾಕ್ದೆ ನಗಾಡ್ತಿದ್ದೀರಲ್ಲ ಹೆಡ್ಲೈಟ್ ಹಾಕಿದ್ಯಾ ಹಾಕಿ ನೋಡ ಈಗ ಈಗ ಆರಾಮ ಮಾಡ್ಕೊಂಡು ನೋಡ್ಯಪ್ಪ ನಾವು ನೋಡಕ್ ಬಂದಿದೀವಿ ಸಿರಿ ನೇಚರ್ ನೋಡಿ ಎಷ್ಟು ಸಾಕಾದಾಗೈತೆ ಗುರು ಎಂಟ್ರೆನ್ಸ್ ಇಲ್ಲಿ ಕಾಫಿ ಸಿಗುತ್ತೇನಾ ಬಾ ಕಾಫಿ ಒರಿಜಿನಲ್ ಕಾಫಿ ಕುಡಿನೇ ಇವತ್ತು ಹಲೋ ಬಾ ಕಾಫಿ ಕುಡಿಯೋಣ ಅಣ್ಣ ತೊಳಿ ಗೈಸ್ ಒರಿಜಿನಲ್ ಚಿಕ್ಕಮಂಗ್ಳೂರ್ ಕಾಫಿ ಹೆಂಗೈತ್ಲ ಟೇಸ್ಟ್ ಮಾಡಿಲ್ಲ ಶುಗರ್ ಹಾಕಿದ್ದೀನಿ ಇಲ್ಲ ಸೇಮ್ ಸ್ಫೂರ್ತಿ ಕಾಫಿ ಸೀರಿಯಸ್ಲಿ ಸುಳ್ಳು ಹಾಕೋಣ ಸೇಮ್ ಹಂಗೇನು ಚೇಂಜ್ ಏನು ಹಂಗೆ ಇದು ಮಾಡ್ತಿಲ್ಲ ರಾಘು ಹೆಂಗೈತೆ ಕಾಫಿ ಸೇಮ್ ಸ್ಫೂರ್ತಿ ಕಾಫಿ ಚೆನ್ನಾಗೈತೆ ಅಂತ ಅವನೇ ಸ್ಫೂರ್ತಿ ಕಾಫಿಗೆ ಹೋಗಿ ಅಲ್ಲೇ ಎಷ್ಟು 20 ರೂಪಾಯಿ ಕಾಫಿ ಇಲ್ಲಿ 40 ರೂಪಾಯಿ ಕಾಫಿ ಏನು ಡಿಫ್ರೆನ್ಸ್ ಇಲ್ಲ ಕ್ವಾಂಟಿಟಿನೂ ಕಡಿಮೆ ಹೇಳ್ಬೇಕಂದ್ರೆ 40 ರೂಪಾಯಿಗೆ 1 ಲೀಟರ್ ಹಾಲು ತಂದು ಹ್ಞೂ ಕಣು 1 ಲೀಟರ್ ಕರೆಕ್ಟು ಸಿರಿ ಕಾಫಿ ಕುಡ್ದಂಗೆ ಓಲ್ಡ್ ಸರಿ ಫ್ರೆಂಡ್ಸ್ ಬೈ 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 ಗೈಸ್ ಮನೆಗೆ ಬಂದಾಯ್ತು ಟೈಮು ಕರೆಕ್ಟ್ ಆಗಿ 7:35 ಗೈಸ್ ಇವಾಗ ಏನು ಕಾಲೆಲ್ಲ ನೋವುದೈತೆ ಅಂದ್ರೆ ಅಂದ್ರೆ ಕಾರಲ್ಲೇ ಕುತ್ತು ಕುತ್ತು ಸ್ವಲ್ಪ ಕಾಲೆಲ್ಲ ನೋವು ಜೊತೆಗೆ ನಿದ್ದೆ ಬೇರೆ ಸಕ್ಕತ್ ಬೇರೆ ಬರ್ತೈತೆ ಓಹ್ ಸದ್ಯಕ್ಕೆ ವ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಹೊಸಬ್ರು ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಲಾಗು ಹಿಂಗನ್ನಿಸ್ತು ಜೊತೆಗೆ ಪ್ರಕೃತಿನ ನೋಡಿ ಹಿಂಗನ್ನಿಸ್ತು ಕಮೆಂಟ್ ಮಾಡಿ